ಏನು ಕಳೆದ ಎರಡು ಮೂರು ವರ್ಷಗಳಿಂದ ಏನು ಪ್ರಾರಂಭ ಆಯಿತು, ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಕರ್ನಾಟಕದ ವಿಧಾನಸಭೆಯ ಚುನಾವಣೆಯ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನ ಉದ್ದೇಶಪೂರ್ವಕವಾಗಿ ಅವರನ್ನ ಟಾರ್ಗೆಟ್ ಮಾಡತಕ್ಕಂತ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಲ್ಲಿ ನಾವು ಬೀಳಿಸಬೇಕು, ಅಧಿಕಾರಕ್ಕೆ ಬರಬಾರದು. ಯಾರು ಪ್ರಮುಖ ಕಾಂಗ್ರೆಸ್ಸಿನ ನಾಯಕರುಗಳಿದ್ದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡಬೇಕು, ಅವರ ಹೆಸರನ್ನ ಕೆಡಿಸತಕ್ಕಂಥ ಕೆಲಸ, ತೇಜೋದಯ ಮಾಡತಕ್ಕಂಥ ಕೆಲಸ, ಮತ್ತು ಸಾರ್ವಜನಿಕ ವಲಯದಲ್ಲಿ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ನೇರವಾಗಿ ಇದನ್ನ ಪ್ರಯತ್ನ ಮಾಡಿರ್ತಕ್ಕಂಥದ್ದು ತಮಗೂ ಕೂಡ ಗೊತ್ತಿರತಕ್ಕಂಥ ವಿಚಾರನೇ. ಯಾಕೆಂತ ಹೇಳಿದ್ರೆ ಅನೇಕ ನಮ್ಮ ಪಕ್ಷದ ನಾಯಕರುಗಳನ್ನ ಚುನಾವಣೆಯ ಪೂರ್ವದ ಟಾರ್ಗೆಟ್ ಮಾಡಿದ್ರು, ಇನ್ಕಮ್ ಟ್ಯಾಕ್ಸ್ ರೇಟ್ಗಳು ಮಾಡಿದ್ರು, ಇನ್ಕಮ್ ಟ್ಯಾಕ್ಸ್ ಉಪಯೋಗಿಸಿಕೊಂಡು ಕಿರುಗಳು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ನಾವು ಇನ್ಕಮ್ ಟ್ಯಾಕ್ಸ್ ವಿರುದ್ಧವೇ ದೇಶದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇನ್ಕಮ್ ಟ್ಯಾಕ್ಸ್ ಕಚೇರಿ ಮೇಲೆ ಪ್ರತಿಭಟನೆ ಮಾಡತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಒಂದು ರಾಜಕೀಯ ಪಕ್ಷಕ್ಕೆ ಬರತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿರ್ತಕ್ಕಂಥದ್ದು, ಮತ್ತು ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಮ್ಮ ಕ್ಯಾಂಡಿಡೇಟ್ಗಳ ಮೇಲೆ ರೇಟ್ ಮಾಡುವಂಥದ್ದು, ನಮ್ಮ ಪಕ್ಷದ ಬೆಂಬಲಿಗರ ಮೇಲೆ ರೇಟ್ ಮಾಡತಕ್ಕಂಥದ್ದು, ಸಪೋರ್ಟರ್ಸ್ ರೇಟ್ ಮಾಡ್ತಕ್ಕಂಥ ಮಾಡುದು. ವಿಧಾನಸಭೆ ಚುನಾವಣೆ ಆದ್ಮೇಲೂ ಕೂಡ ಪಾರ್ಲಿಮೆಂಟ್ ಅಧಿವೇಶನಗೂ ಅದನ್ನೇ ಮಾಡತಕ್ಕಂಥದ್ದನ್ನ ಮುಂದುವರಿಸಿಕೊಂಡು ಬಂದ್ರು. ಪಾರ್ಲಿಮೆಂಟ್ ಅಧಿವೇಶನ್ ನಲ್ಲಿ ಆ ಸಂದರ್ಭದಲ್ಲೂ ಕೂಡ ನಮ್ಮ ಕ್ಯಾಂಡಿಡೇಟ್ ರೇಟ್ ಮಾಡಿದ್ರು, ಮೈತ್ರಿ ಸರ್ಕಾರವನ್ನ ತೆಗೆಯಬೇಕು ಅಂತ ಐಟಿ ಇಡಿ ಸಿಪಿ ಅಂತ ಉದ್ಯೋಗ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಇದರಲ್ಲಿ ಹಲವಾರು ನಮ್ಮ ನಾಯಕರುಗಳ ಮೇಲೆ ಮಾಡಿರ್ತಕ್ಕಂಥದ್ದು ನಾವು ಎಲ್ಲವನ್ನು ಕೂಡ ಕವರ್ ಮಾಡಿದ್ದೀರ. ಸನ್ಮಾನ್ಯ ಅನೇಕ ಮುಖಂಡರು ಜವಾಬ್ದಾರಿ ಜವಾಬ್ದಾರಿಗಳಿಂದ ಯಾರು ಮಳೆ ಯಾರು ಮಾತಾಡ್ಬೇಡಿ ಭಾಗ ತೆಗಿಬೇಡಿ, ಅದನ್ನು ಯಾರೇ ಬಂದು ಕೂಡ ತೆಗಿಬೇಡಿ, ಭಾಗ ಬಂದ್ ಮಾಡಿ ಅದನ್ನು. ಸೊ ಎಷ್ಟು ಲೀಡರ್ಸ್ ಮೇಲೆ ಟಾರ್ಗೆಟ್ ಮಾಡಿದ್ರು ಅಂತ ಗೊತ್ತಿರ್ತಕ್ಕಂಥದ್ದು. ಆದ್ರೆ ವಿಶೇಷವಾಗಿ ಗುಜರಾತಿನ ಒಂದು ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನು ನಮ್ಮ ಕಾಂಗ್ರೆಸ್ನ ಶಾಸಕರಿಗೆ ನಾವು ಇಲ್ಲಿ ಆ ಸಂದರ್ಭದಲ್ಲಿ ಅಹಮದ್ ಪಟೇಲ್ ಅವರನ್ನು ಸೋಲಿಸಲೇಬೇಕು ಅಂತ ಬಿಜೆಪಿ ಷಡ್ಯಂತ್ರವನ್ನು ರೂಪಿಸಿದ್ರು. ಆ ಸಂದರ್ಭದಲ್ಲಿ ಇಲ್ಲಿ ಆ ಶಾಸಕರು ಬೆಂಗಳೂರು ನಗರದಲ್ಲಿದ್ರು, ಅವಾಗ ಡಿ ಕೆ ಶಿವಕುಮಾರ್ ಅವರು ಮತ್ತು ನಾವೆಲ್ಲರೂ ಕೂಡ ಆ ಶಾಸಕರುಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸಕ್ಕೆ ಜೊತೆಯಲ್ಲಿ ಇಲ್ಲೇ ಚುನಾವಣೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಉಳಿಸಿಕೊಂಡಿದ್ದರು. ಆ ರಿಸೋರ್ಟ್ಗೆ ರೇಟ್ ಮಾಡಿ ಅವತ್ತು ಪ್ರಾರಂಭ ಆಯಿತು ಹಿಂಸೆಯನ್ನು ಕೊಡ್ತಕ್ಕಂಥ, ಕಿರುಕುಳವನ್ನು ಕೊಡ್ತಕ್ಕಂಥ, ತೊಂದರೆಯನ್ನು ಕೊಡ್ತಕ್ಕಂಥ ಎಲ್ಲವನ್ನು ಕೂಡ ಯಾವ ರೀತಿಯ ರೇಟ್ ಮಾಡಿದ್ದಾರೆ, ಎಷ್ಟು ಮನೆಗಳು ರೇಟ್ ಮಾಡಿದ್ರು, ಎಷ್ಟು ದಿವಸ ಇವರನ್ನ ಹೊರಗೆ ಇಟ್ಕೊಂಡಿದ್ರು, ಹೊರಗೆ ಬರ್ದರೆ ಅವರೆಲ್ಲ ಸ್ನೇಹಿತರು ಅವರೆಲ್ಲ ಕುಟುಂಬದ ಸದಸ್ಯರುಗಳ ಮೇಲೆ ಮಾಡಿದ್ರು. ಅಂದ್ರೆ ಇವತ್ತು ಸ್ಪಷ್ಟವಾಗಿರ್ತಕ್ಕ ವಿಚಾರ ಏನಂತ ಹೇಳಿದ್ರೆ ಐಟಿ ಡಿಪಾರ್ಟ್ಮೆಂಟ್ ಇಡಿ ಡಿಪಾರ್ಟ್ಮೆಂಟ್ ಬಿಜೆಪಿಯ ಕೈಗೊಂಬೆಗಳು, ಬಿಜೆಪಿಯವರ ಸರ್ಕಾರದ ಆದೇಶದ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಇವತ್ತು ವಿಧಾನಸಭೆಯಲ್ಲಿ ಶಿವಕುಮಾರ್ ಅವರು ಭಾಷಣ ಮಾಡ್ತಾ ಹೇಳಿದ್ರು, ನಾನು ಎಲ್ಲದಕ್ಕೂ ಕೂಡ ತಯಾರಾಗಿದ್ದೇನೆ, ನನಗೆ ಗೊತ್ತು ಏನಾಗ್ತದೆ, ಅದನ್ನ ಎದುರಿಸ್ತಕ್ಕಂತಹ ಶಕ್ತಿ ನನಗಿದೆ, ಧೈರ್ಯ ನನಗಿದೆ, ನೀವು ಏನ್ ಬೇಕಾದ್ರೂ ಮಾಡಿ ನಾನು ನನ್ನ ಹೋರಾಟವನ್ನ ನಿಲ್ಲಿಸ್ತಕ್ಕಂಥದ್ದಕ್ಕೆ ನಾನು ಹೋಗೋದಿಲ್ಲ ಅಂತ ಸ್ಪಷ್ಟವಾಗಿ ವಿಧಾನಸಭೆಯ ಬೋರ್ಡ್ ಅವರನ್ನು ಹೇಳಿರ್ತಕ್ಕಂಥದ್ದು ನಾನೀಗ ಸ್ಮರಣೆ ಮಾಡ್ತಾ ಇದ್ದೀನಿ. ಮೊನ್ನೆ ಆಗಿರ್ತಕ್ಕಂಥ ಘಟನೆ ನಮ್ಮ ಸರ್ಕಾರ ಬೀರುವಂತ ಸಂದರ್ಭದಲ್ಲಿ ಅದರಿಂದ ಅವರನ್ನ
ಇವತ್ತು ಬಂಧನ ಹೊರಡಾಗ್ತಕ್ಕಂಥದ್ದು ಮಾಡಿದ್ರು. ಎಷ್ಟೇ ಸಹಕಾರ ಕೊಟ್ಟರು ಕೂಡ, ಎಷ್ಟೇ ಒಂದು ಜೊತೆಯಲ್ಲಿ ನಾವು ಅವರು ಅವರ ಅವರ ಕುಟುಂಬದವರು ಅವರ ಸಹೋದರರು ಎಲ್ಲರೂ ಕೂಡ ಐಟಿ ಅವರಿಗೆ ಹೇಳಿದ್ರು, ಈಗ ನಿಮ್ಗೇನು ಬೇಕಾದ್ರೆ ಡಾಕ್ಯುಮೆಂಟ್ ಅನ್ನ ಕೊಡ್ತೀವಿ, ನೀವು ಏನ್ ಎರಡು ಕರೆದ್ರು ಬೇಕಾದ್ರೆ ಬರ್ತೀವಿ, ನಾವೆಲ್ಲರೂ ಕೂಡ ಓಡೋತಕ್ಕಂಥ ಜನ ಅಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಅವ್ರ ಒಂದೇ ಉದ್ದೇಶ ಆಗಿತ್ತು, ಶಿವಕುಮಾರ್ ಅವರನ್ನ ಬಂಧಿಸಬೇಕು. ಶಿವಕುಮಾರ್ ಅವರನ್ನ ಬಂಧಿಸಿ ಶರಣರಾಗ್ತಕ್ಕಂಥದ್ದಕ್ಕೆ ಮಾಡ್ತಕ್ಕಂತ ಒಂದು ದೊಡ್ಡ ಪಿತೂರಿ, ಒಂದು ಸಂಚು ಕಾನ್ಸ್ಪಿರಸಿಯನ್ನ ಬಿಜೆಪಿಯ ಟಾಪ್ ಲೀಡರ್ಸ್ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಅವನ ಒಳಗಾಗದು, ಅವ್ರ ತಾಯನ್ನ ಕರೆಸಿದ್ರು, ಅವರ ಶ್ರೀಮತಿಯವರನ್ನ ಕರೆಸಿದ್ರು, ಅವರ ಮಗಳನ್ನ ಕರೆಸಿದ್ರು, ಅವ್ರ ಪಾಪ ಎಲ್ಲ ಅನೇಕ ಸ್ನೇಹಿತರುಗಳನ್ನ ಕರೆಸಿ ಅವ್ರ ಚಿತ್ರಹಿಂಸೆ ಕೊಟ್ಟು ಎಲ್ಲ ರೀತಿಯ ಒಂದು ಇಂಟರೋಗೇಷನ್ ಮಾಡ್ತಕ್ಕಂತ ಅವಮಾನ ಮಾಡ್ತಕ್ಕ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಆದ್ರೆ ಇವತ್ತು ನಾನು ಯಾವ ತಪ್ಪನ್ನ ಮಾಡಿಲ್ಲ, ಏನಾದ್ರೂ ತಪ್ಪಾಗಿದ್ರೆ ಅದು ಕಾನೂನಿಗೆ ನಾನು ಕಾನೂನಿನ ಶಿಕ್ಷೆಗೆ ಯಾವತ್ತು ಕೂಡ ನಾನು ಉಡುತ್ತಕ್ಕಂಥವನಲ್ಲ, ನಾನು ಎದುರಿಸ್ತೀನಿ ಅಂತ ಹೇಳಿ ಶಿವಕುಮಾರ್ ಅವರು ನಿಂತ್ಕೊಂಡ್ರು. ಯಾವಾಗಲೂ ಬೇರೆ ಸಿಗ್ಬೇಕಾಗಿತ್ತು, ಅದೆಷ್ಟೇ ಮಾಡಬಾರ್ದಾಗಿತ್ತು, ಅದು ಕೂಡ ಮಾಡಿದ್ರು. ಆಮೇಲೆ ಬೇರೆ ಕೊಡ್ಲಿಲ್ಲ, ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ ಗೊತ್ತಿದೆ, ಯಾವ ರೀತಿಯಾಗಿ ಏನೇನು ನಡೆಸಿದ್ದಾರೆ ಗೊತ್ತಿದೆ. ಎಷ್ಟು ಈ ರೀತಿಯಾದಂತಹ ವ್ಯವಸ್ಥೆ ದೇಶದಲ್ಲಿ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವು ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಗ್ತಾ ಇದೆ ದೇಶದಲ್ಲಿ. ಇವತ್ತು ಯಾವ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ಅಂತ ರಾಜಕಾರಣದಲ್ಲಿ ನಾವು ರಾಜಕೀಯ ಮಾಡೋಣ, ರಾಜಕಾರಣಿಗಳನ್ನ ರಾಜಕೀಯ ಕ್ಷೇತ್ರದಲ್ಲಿ ಎದುರಿಸೋಣ, ಆದ್ರೆ ನೀವು ಪೊಲಿಟಿಕಲ್ ಲೀಡರ್ಸ್ ಅನ್ನ ಈ ರೀತಿಯಾಗಿ ಫಿನಿಶ್ ಮಾಡೋದಕ್ಕೆ ನೀವು ಹೊರಟ್ರೆ ಅಥವಾ ಅವರನ್ನ ಬಡಿಸೋದಕ್ಕೆ ನೀವು ಈ ತರ ಹೊರಟ್ರೆ ಇದು ಖಂಡಿತ ಇದು ನನಗನ್ಸುತ್ತೆ ಡೆಮಾಕ್ರಸಿ ಇವತ್ತು ಇದೆಯೋ ಇರುವಂತ ಪ್ರಶ್ನೆ ಮಾಡ್ತಕ್ಕಂಥ ಕಾರಣ. ಅಂತಿಮವಾಗಿ ಇವತ್ತು ಕೋರ್ಟ್ ಡೆಲ್ಲಿ ಹೈಕೋರ್ಟ್ ಅವರಿಗೆ ಕೋರ್ಟ್ ಜಡ್ಜ್ ಹೇಳಿದ್ರು ಎಲ್ಲಿದೆ ಅಲ್ಲಿ ಎವಿಡೆನ್ಸ್ ನಿಮ್ಮ ಹತ್ರ, ಅವರು ಎವಿಡೆನ್ಸ್ ಅನ್ನ ಟ್ಯಾಂಪರ್ ಮಾಡ್ತಕ್ಕಂಥ ಎವಿಡೆನ್ಸ್ ಎಲ್ಲಿದೆ, ವಿಟ್ನೆಸಸ್ ನ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಎವಿಡೆನ್ಸ್ ಎಲ್ಲಿದೆ, ಏನ್ ಹೇಳ್ತಿದ್ರೆ ನೀವು ಅಂತ ಕೇಳಿದಾಗ ಅವರು ಏನ್ ಹೇಳಿದ್ರು ಗೊತ್ತಾ ಇರಲಿಲ್ಲ. ಆದ್ರೆ ಇವತ್ತು ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಯಾವ ಮಟ್ಟದಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಇವತ್ತು ಒಂದು ಪ್ರವೇಶ ಮಾಡ್ತಾ ಇದೆ, ನ್ಯಾಯಾಲಯಗಳು, ಮಾಧ್ಯಮ ಕ್ಷೇತ್ರ, ಪ್ರತಿಯೊಂದು ಕ್ಷೇತ್ರದಲ್ಲೂ ಎಲ್ಲ ಸಂಸ್ಥೆಗಳು, ಸರ್ಕಾರಿ ಏಜೆನ್ಸಿ ಎಲ್ಲ ಕಡೆ ಇವತ್ತು ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇವತ್ತು ಸ್ಪ್ರೆಡ್ ಆಗ್ತಾ ಇದೆ, ಹಸ್ತಕ್ಷೇಪ ಮಾಡ್ತಾ ಇದೆ, ನಿಯಂತ್ರಣ ಮಾಡ್ತಾ ಇದೆ, ಅದರ ಸ್ವಾರ್ಥಕ್ಕೋಸ್ಕರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದಾಗಿದೆ. ಅದಕ್ಕೆ ಇವತ್ತು ಶಿವಕುಮಾರ್ ಅವರು ಬಂದಾಗ ಬಹುಶಃ ಅನೇಕ ಜನ ಅನ್ಕೊಂಡಿರ್ಬೋದು, ಏನಪ್ಪ ಇವರು ಬೇರೆ ಹೊರಗುತ್ತಿದ್ದಾರೆ, ಯಾಕೆ ಚಿತ್ರಣ ಸೇರ್ತಾ ಇದ್ದಾರೆ ಅಂತ ಸುಮಾರು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ನೋಡಿದೆ ಬೆಳಗ್ಗೆ ಟಿವಿಗಳಲ್ಲಿ ಏನೋ ಈ ತರ ಬಂದಿದ್ದಾರೆ, ಯಾಕೆ ಜನ ಸೇರ್ತಾ ಇದ್ದಾರೆ, ಕೆಲವು ಜನ ಕಮೆಂಟ್ಸ್ ಮಾಡಿದ್ದಾರೆ, ಏನಕ್ಕೋಸ್ಕರ ಇಷ್ಟೊಂದು ಸ್ವಾಗತ ಅವ್ರಿಗೆ ಕೊಟ್ಕೊಳ್ತಾರೆ, ಅವರೇನು ಸ್ವಾಗತ ಅಂತ ಕೇಳ್ಕೊಂಡಿಲ್ಲ, ಅವರೇನು ಸ್ವಾಗತ ನೀಡಿ ಅಂತ ಏನು ಅವರೇನು ಬಯಸಿಲ್ಲ. ನಾನು ಅವ್ರಿಗೆ ಹೇಳಿದೆ ಸರ್ ನೀವು ಬೆಂಗಳೂರು ಬಂದಾರೆ ಕಾಂಗ್ರೆಸ್ ಕಚೇರಿಗೆ ಬನ್ನಿ ಅಂತ ಹೇಳಿದೆ ಅಷ್ಟೇ. ಫೋನಲ್ಲಿ ಮಾತಾಡ್ತಾರೆ ಸುರೇಶ್ ಅವರ ಹತ್ರ ಮಾತಾಡಿ, ಶಿವಕುಮಾರ್ ಹತ್ರ ಮಾತಾಡಿ, ಕಾಂಗ್ರೆಸ್ ಕಚೇರಿಗೆ ಬನ್ನಿ, ನಾವೆಲ್ಲ ನಿಮ್ ಜೊತೆಲಿ ಇದ್ದೇವೆ, ಕಾಂಗ್ರೆಸ್ ನಿಮ್ ಜೊತೆಲಿ ಇದೆ, ನಿಮ್ಮ ಹೋರಾಟ ಖಂಡಿತವಾಗಿ ಇದು ಪಕ್ಷದ ಒಂದು ಪಕ್ಷದ ವಿಚಾರ, ಇದು ವೈಯಕ್ತಿಕ ವಿಚಾರ ಅಲ್ಲ, ಪಕ್ಷದ ವಿಚಾರ, ನಿಮ್ ಜೊತೆಲಿ ಇದ್ದೇವೆ ನೀವು ಬನ್ನಿ ಅಂತ ಹೇಳಿದ್ರು. ಆದ್ರೆ ಜನ ಸ್ವಯಂ ಪ್ರೇರಣೆ ಬಂದಾಗ ಅದು ಅದರ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಇವಾಗ ಬಿಜೆಪಿ ಕ್ವೆಶ್ಚನ್ ಮಾಡ್ತಾ ಇದಾರೆ, ಏನಿದು ಇಷ್ಟೊಂದು ಜನ ಸೇರ್ತಾ ಇದಾರೆ ಅಂತ, ಇದರ ಹಿನ್ನೆಲೆ ಏನಂತ ಹೇಳಿದ್ರೆ ನಿಮ್ಮ ಒಂದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕೀಳಮಟ್ಟದ ರಾಜಕಾರಣ, ಅದು ಜನ ಸಹಿಸೋದಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರನೇ ಈ ರೀತಿಯಾಗಿ ಸ್ವಯಂ ಪ್ರೇರಣೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿರ್ತಕ್ಕಂಥದ್ದು, ಯಾಕಂದ್ರೆ ಬಹಳಷ್ಟು ಜನರಿಗೆ ಒಂದ್ ರೀತಿ ಅವರಿಗೆ ಏನೋ ಅನ್ಕೊಂಡ್ಬಿಟ್ಟು ಏನಾಗುತ್ತೋ ಅಂತಾನೆ ಗೊತ್ತಿರಲಿಲ್ಲ. ಎಷ್ಟು ಇವರು 3 ತಿಂಗಳಾಗುತ್ತೋ 6 ತಿಂಗಳಾಗುತ್ತೋ ಎಷ್ಟು ದಿವಸ ಆಗುತ್ತೋ ಬಿಡ್ತಾರೋ ಇರುವಂತ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಅಷ್ಟೊಂದು ಒಂದು ಮನಸ್ಸಿನಲ್ಲಿ, ಜನರ ಮನಸ್ಸಿನಲ್ಲಿ, ಕಾರ್ಯಕರ್ತರ ಮನಸ್ಸಿನಲ್ಲಿ ಬಿಜೆಪಿ ಬೀಳೋದಿಲ್ಲ, ಹೇಗಾದ್ರೂ ಮಾಡಿ ಇವರು ಏನೋ ಮಾಡ್ಬಿಡ್ತಾರೆ ಅಂತ ಒಂದು ಆತಂಕನೂ ಕೂಡ ಸೃಷ್ಟಿಯಾಗಿತ್ತು. ಅದೇ ಕೋರ್ಟ್ ಅವರು ಒಂದು ದಿವಸ ಒಳ್ಳೆ ತೀರ್ಪು ಕೊಟ್ಟಿದ್ದಾರೆ, ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಯಂ ಪ್ರೇರಣೆಯಿಂದ ಜನ ಬಂದಿದ್ದಾರೆ ಇವರು, ಯಾಕಂದ್ರೆ ಒಬ್ಬ ಕಾಂಗ್ರೆಸ್ನ ಲೀಡರು
ಎನ್ಎಸ್ಯುಐಯಿಂದ ಹಿಡಿದು ವಿದ್ಯಾರ್ಥಿ ಘಟಕದಿಂದ ಹಿಡಿದು ಕಳೆದ 30 ವರ್ಷಕ್ಕಿಂತ ಹೆಚ್ಚು ಕಾಲ ಪಕ್ಷದಲ್ಲಿ ದುಡಿದು ಕಟ್ಟಿ ಬೆಳೆಸಿ ಹೋರಾಟ ಮಾಡಿ ಬಂದಿರತಕ್ಕಂಥವರಿಗೆ ಜನ ಅವ್ರ ಬಗ್ಗೆ ಕಾಳಜಿ ಇದ್ದೇ ಇರ್ತದೆ, ಅಭಿಮಾನ ಇದ್ದೇ ಇರ್ತದೆ. ಆ ಅಭಿಮಾನ ತೋರಿಸ್ತಕ್ಕಂಥದ್ದನ್ನ ಮಾಡಿದಾಗ ಅದು ಯಾರು ಕೂಡ ಪ್ರಶ್ನೆ ಮಾಡಕ್ಕಾಗಲ್ಲ. ಅದೇ ಡೆಮಾಕ್ರಸಿ. ಏನೋ ಅದನ್ನ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥದ್ದೇ ಬೇರೆ. ಸ್ವಯಂ ಪ್ರೇರಣೆಯಿಂದ ಜನ ಬಂದಾಗ ಅದು ಜನರ ಅಭಿಪ್ರಾಯ. ಆ ಜನಾಭಿಪ್ರಾಯ ಇವತ್ತು ಈ ಒಂದು ಭವ್ಯ ಅವರಿಗೆ ಏನು ರಿಸೆಪ್ಷನ್ ಸಿಕ್ಕಿದೆ, ಇದು ಮೆಸೇಜ್ ಏನಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಇದರ ಒಂದು ಮೆಸೇಜ್ ಏನಿದ್ರೆ, ಇದ್ರ ಮೆಸೇಜ್ ಏನಂತ ಹೇಳಿದ್ರೆ ನೀವು ಇಂಥ ಒಂದು ಕೃತ್ಯಗಳಿಗೆ ಕೈ ಹಾಕೋದನ್ನ ಬಿಟ್ಬಿಡಿ. ನೀವು ಎಷ್ಟು ಈ ತರ ಮಾಡಕ್ ಹೋಗ್ತೀರಾ ಅಷ್ಟು ನಿಮ್ಗೆ ತಿರುಗು ಬಾಣ ಆಗ್ತದೆ. ಚಿದಂಬರಂ ಅವರು ಇರ್ಬೋದು, ಶಿವಕುಮಾರ್ ಅವರು ಇರ್ಬೋದು, ಮತ್ತೆ ಡಾಕ್ಟರ್ ಪರಮೇಶ್ವರ್ ಮೇಲೆ ಏನ್ ಮಾಡಿದ್ದಾರೆ, ನೀವು ಎಷ್ಟು ಈ ತರದ ಪ್ರಯತ್ನ ಮಾಡ್ತೀರಾ, ಇದರಿಂದ ನಿಮಗೆ ಲಾಭ ಸಿಗೋದಿಲ್ಲ, ನಮ್ಮ ಕಾರ್ಯಕರ್ತರ ಆತ್ಮಸ್ಥೈರ್ಯ ಕುಗ್ಗಿಸೋದಕ್ಕೆ ಆಗೋದಿಲ್ಲ. ಅದ್ರ ಬದಲು ನಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗ್ತದೆ, ನಮ್ಮ ಧೈರ್ಯ ಇಮ್ಮಡಿ ಆಗ್ತದೆ, ಮತ್ತು ನಿಮ್ಮನ್ನು ಎದುರಿಸ್ತಕ್ಕಂಥದ್ದಕ್ಕೆ ನೀವೇ ನಮ್ಗೆ ಶಕ್ತಿ ಕೊಡ್ತಾ ಇದೀವಿ. ಅದಕ್ಕೆ ಇದನ್ನ ಕೈ ಬಿಟ್ಬಿಡಿ. ಅಮಿತ್ ಶಾ ಅವರೇ, ನರೇಂದ್ರ ಮೋದಿ ಅವರೇ, ಇಂತಹ ಒಂದು ಕೃತ್ಯಗಳಿಗೆ ಮಾಡ್ತಕ್ಕಂಥದ್ದನ್ನ ಕೈ ಬಿಟ್ಬಿಡಿ. ಇಡಿ ಸಿಬಿಐ ಐಡಿ ಎಲ್ಲ ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡ್ತಕ್ಕಂಥದ್ದನ್ನ ಬಿಟ್ಬಿಡಿ. ಇಲ್ಲದೆ ಹೋದ್ರೆ ಈಗಾಗಲೇ ಮಹಾರಾಷ್ಟ್ರ ಹರಿಯಾಣದಲ್ಲಿ ರಿಸಲ್ಟ್ ನಾನೇನು ಅದ್ರ ಬಗ್ಗೆ ತೀರಾ ನಾನು ಏರ್ಪಡ್ಕೋಬಹುದು. ಆದ್ರೆ ಅದರಲ್ಲೂ ಕೂಡ ಒಂದು ಸಂದೇಶ ಇದೆ. ಇವತ್ತು ಇದು ಜನ ಇದು ಅನ್ಕೊಳ್ತಾ ಇರ್ತಕ್ಕಂಥ ವಿಚಾರ. ಅದಕ್ಕೆ ನಾನು ಈ ಒಂದು ರಿಸೆಪ್ಷನ್ ನಲ್ಲಿ ಇದು ಅವರಿಗೆ ಅಭಿಮಾನದಿಂದ ಬಂದಿರತಕ್ಕಂಥದ್ದು, ಪ್ರೀತಿಯಿಂದ ಬಂದಿರತಕ್ಕಂಥದ್ದು, ಅವ್ರ ಬಗ್ಗೆ ಒಂದು ವಿಶ್ವಾಸ ಬಂದಿರತಕ್ಕಂಥದ್ದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ನಾವು ಒಗ್ಗಟ್ಟಾಗಿ ಎದುರಿಸ್ತೀವಿ ಅಂತ ಸಂದೇಶ ಕೊಡ್ತಕ್ಕಂಥದ್ದು ಕೂಡ ಇದೆ. ಅದಕ್ಕೆ ಈ ರೀತಿಯಾದಂತಹ ಒಂದು ಅದಕ್ಕೆ ಕಾಂಗ್ರೆಸ್ ಕಚೇರಿಗೆ ಇವತ್ತು ಈ ತರ ಒಂದು ಸಂಭ್ರಮದ ಏನೋ ಇವರು ಶಿವಕುಮಾರ್ ಅವರು ಬಹುಶಃ ಎಕ್ಸ್ಪ್ರೆಸ್ ಆಗಿರೋ ಕೂಡ ಸ್ವಾಗತ ಸಿಗ್ತಾ ಸರ್. ಆ ತರದ ಒಂದು ಯಾಕಂದ್ರೆ ಜನ ಒಂದು ಈ ಹೃದಯದಿಂದ ಬರ್ತಕ್ಕಂಥ ಒಂದು ಆ ಇಮೋಷನ್ ಆಗಿ ಬರ್ತಕ್ಕಂಥದ್ದು ಏನಿದೆಲ್ಲ ಅದು ಯಾರು ಕೂಡ ಬೆಲೆ ಕಟ್ಟಕ್ಕಾಗೋದಿಲ್ಲ, ಯಾರು ಕೂಡ ಬೆಳೆಯಕ್ಕಾಗೋದಿಲ್ಲ, ಯಾರು ಕೂಡ ಅದನ್ನ ನಿಯಂತ್ರಣ ಮಾಡಕ್ಕಾಗೋದಿಲ್ಲ. ಆ ರೀತಿಯಾಗಿ ಬಂದಿದೆ. ಅದಕ್ಕೆ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಮತ್ತು ನಮ್ಮ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರು ಅವರಿಬ್ರು ಅವರಿಗೆ ನಮ್ಮ ಕಚೇರಿಗೆ ಅವರ ಕಚೇರಿಗೆ ನಾನು ಅವರಿಗೆ ಬಂದಿದ್ದಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನೀವು ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಮೇಲೆ ಅತ್ಯಂತ ಹೆಮ್ಮೆ ಇದೆ. ನೀವು ಯಾವ ರೀತಿಯಾಗಿ ಇದನ್ನು ಎದುರಿಸಿದ್ದೀರಾ, ಯಾವ ರೀತಿಯಾಗಿ ನೀವು ಧೈರ್ಯವನ್ನ ಕಳ್ಕೊಳ್ದರೆ ತಾವು ಇದನ್ನೆಲ್ಲವನ್ನು ಕೂಡ ಎದುರಿಸ್ಕೊಂಡು ಬಂದಿದ್ದೀರಾ. ಮತ್ತು ನಿಮ್ಮಿಂದ ಅನೇಕ ಕಾರ್ಯಕರ್ತರು ಕೂಡ ಸ್ಫೂರ್ತಿ ಬಂದಿದೆ, ಕಾರ್ಯಕರ್ತರಿಗೆ ಉತ್ಸಾಹ ಬಂದಿದೆ. ಈ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದನ್ನು ಎದುರಿಸ್ತಕ್ಕಂಥದ್ದು ಮಾಡ್ತೀವಿ. ನಾವೆಲ್ಲರೂ ಜೊತೆಗಿರ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಹೆಚ್ಚು ನಾನು ಮಾತಾಡಿದ್ರೆ, ಯಾಕಂದ್ರೆ ಇದು ಅವರ ಪತ್ರಿಕಾ ಗೋಷ್ಠಿ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಕೊಡುವ ಕೆಲವು ವಿಚಾರಗಳನ್ನ ಜನ ನಾಳೆ ಪ್ರಶ್ನೆ ಮಾಡ್ತಾರಲ್ಲ, ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದಕ್ಕೋಸ್ಕರ ನಾನಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಇವತ್ತು ನಾಳೆ ಸಿದ್ದರಾಮಯ್ಯ ಕೂಡ ಬರ್ತಾ ಇದ್ದಾರೆ, ಅವರು ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ ನಾಳೆ ಅವ್ರ ಮನೆಗೆ ಬಂದು. ಆಮೇಲೆ ಇನ್ನೆಲ್ಲರೂ ಕೂಡ ಲೀಡರ್ಸ್ ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿವಸಗಳಲ್ಲಿ ಉಪಚುನಾವಣೆ ಇದೆ, ಬೇರೆ ಬೇರೆ ಸವಾಲುಗಳನ್ನು ನಾವು ಬರ್ತಕ್ಕಂಥದ್ದಿದೆ. ಎಲ್ಲವನ್ನು ಕೂಡ ಒಗ್ಗಟ್ಟಿಂದ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ನಿಲ್ಲಿಸಿ ದೇಶದಲ್ಲಿ ಮತ್ತೊಮ್ಮೆ ನಿಲ್ಲಿಸಿ ಈ ಸರ್ವಾಧಿಕಾರ ಸರ್ಕಾರವನ್ನ ಹೋಗ್ತಕ್ಕಂಥದ್ದಕ್ಕೆ ದೇಶವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಕೂಡ ಸಂದರ್ಭದಲ್ಲಿ ಹೇಳಿ ಇವತ್ತು ಮತ್ತು ಅವ್ರ ಜೊತೆಯಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವರೊಂದು ರಾಕ್ ಆಗಿ ನಿಂತಿದ್ದಾರೆ ಶಿವಕುಮಾರ್ ಜೊತೆಯಲ್ಲಿ ಬಂಡೆಗೆ ಅಮಲ್ ಬಂಡೆ ಇದು. ಅದಕ್ಕೋಸ್ಕರ ಅವರು ಈ ಹೋರಾಟದಲ್ಲಿ ನಿಜವಾಗ್ಲೂ ಪೂರ್ತಿಯಾದಂತ ಜೊತೆಯಲ್ಲಿ ನಿಂತು ಅವರ ಪ್ರತಿಯೊಂದು ಹೇಳಿಕೆಯನ್ನ ಟಿವಿಗಳ ಜನ ನೋಡ್ತಾ ಇದ್ರು. ಯಾಕಂದ್ರೆ ಜನರಿಗೆ ನೋಡಿದಾಗ ಅವ್ರಿಗೆ ಒಂಥರ ಭಯ ಸೃಷ್ಟಿ ಆಗ್ತಾ ಇತ್ತು ಅಥವಾ ಕಾನ್ಫಿಡೆನ್ಸ್ ಹೋಗ್ತಾ ಇತ್ತು, ವಿಶ್ವಾಸ ಹೋಗ್ತಾ ಇತ್ತು. ಅದು ಯಾವಾಗ ಯಾವಾಗ ಸುರೇಶ್ ಅವರು ಏನೇ ಇದ್ರು ಕೂಡ ಬಂದು ಟಿವಿಗಳಲ್ಲಿ ಬಂದು
ಪ್ರೆಸ್ ಕಾನ್ಫರೆನ್ಸ್ ಪ್ರೆಸ್ ಮಾಡಿ ಮೀಟ್ ಮಾಡಿ ಇಲ್ಲ ನಾವು ಇದನ್ನ ಈ ತರ ಮಾಡ್ತಾ ಇದೀವಿ, ನಾವೇನು ತಪ್ಪು ಮಾಡಿಲ್ಲ, ನಾವು ಎದುರಿಸ್ತೀವಿ, ನಮಗೆ ವಿಶ್ವಾಸ ಇದೆ ಅಂತ ಹೇಳ್ತಕ್ಕಂಥ ಮಾತುಗಳಿಂದ ಎಲ್ಲರೂ ಕೂಡ ಒಂದು ರೀತಿಯಾದಂತಹ ಕಾನ್ಫಿಡೆನ್ಸ್ ಅನ್ನು ಅವರು ಅವರಲ್ಲಿ ಎಷ್ಟೇ ಒಂದು ಇಕ್ಕಟ್ಟನ್ನು ಕೊಡುತ್ತಿದ್ದೀವಿ ಇದ್ರು ಕೂಡ ಬೇರೆಯವರಿಗೆ ವಿಶ್ವಾಸವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಮತ್ತು ಅನೇಕ ಜನ ಜೊತೆಯಲ್ಲಿ ಈ ಹೋರಾಟದಲ್ಲಿ ಪೂರ್ತಿಯಾಗಿ ಅಲ್ಲಿ ನಿಂತಿದ್ರು, ದೆಹಲಿಯಲ್ಲಿ, ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ. ಮತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು ವಿಶೇಷವಾಗಿ ಅವರು ಬಹುಶಃ ಅವರ ಗೆಸ್ಟರ್ ಏನಿದೆ ಅವರೇ ಖುದ್ದಾಗಿ ತಿಹಾರ ಜೈಲಿಗೆ ಹೋಗಿ ಚಿದಂಬರಂ ಅವರನ್ನು ಭೇಟಿಯಾದರು, ಶಿವಕುಮಾರ್ ಅವರನ್ನು ಭೇಟಿಯಾದರು. ಅದರಿಂದ ಈ ದೇಶಕ್ಕೇನೆ ಸೋನಿಯಾ ಗಾಂಧಿ ಅವರು ಮೆಸೇಜ್ ಕೊಟ್ಟರು, ನಾನು ಯಾರನ್ನು ಕೂಡ ಕೈ ಬಿಡೋದಿಲ್ಲ, ಬಿಜೆಪಿ ಅವರು ಏನೇ ಹೇಳಿದ್ರು ಕೂಡ ನಾನು ಅವ್ರ ಜೊತೆ ನಿಲ್ತೇನೆ ಅಂತ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಸೋನಿಯಾ ಗಾಂಧಿ ಅವರು ಅವರ ಹೋಗೋದ ಮುಖಾಂತರ ಎಲ್ರಿಗೂ ಕೂಡ ಸಂದೇಶವನ್ನು ಕೊಟ್ಟರು. ಅಂದ್ರೆ ನಿಜವಾಗ್ಲೂ ಕೂಡ ಎಐಸಿಸಿ ಅಧ್ಯಕ್ಷರು ಅವರು ತಗೊಂಡಿರ್ತಕ್ಕಂಥ ನಿಲುವು ಬಹಳ ಶ್ಲಾಘನೀಯವಾದದ್ದು, ಬಹಳ ಹೆಮ್ಮೆ ಪಡ್ತಕ್ಕಂಥದ್ದು, ನಮ್ಗೆಲ್ರು ಕೂಡ ಒಂದು ಸ್ಫೂರ್ತಿದಾಯಕವಾದಂತಹ ತೀರ್ಮಾನ ಅವರು ಮಾಡಿರ್ತಕ್ಕಂಥದ್ದಕ್ಕೆ ಅವರಿಗೂ ಕೂಡ ನಾನು ಕೆಪಿಸಿಸಿಯ ಪರವಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ಶ್ರೀಮತಿ ರಾಹುಲ್ ಗಾಂಧಿ ಅವರಿಗೆ, ಕೆ ಸಿ ವೇಣುಗೋಪಾಲ್ ಅವರಿಗೆ ಮತ್ತು ನಮ್ಮೆಲ್ಲ ಲೀಡರ್ಸ್ ಎಲ್ಲರೂ ಕೂಡ ಇದರಲ್ಲಿ ಜೊತೆ ನಿಂತುಕೊಂಡು ನಾವೆಲ್ಲರೂ ಕೂಡ ಇದರ ಬಗ್ಗೆ ಯಾವುದೇ ಎರಡು ಮನಸ್ಸನ್ನ ಇಟ್ಕೊಳ್ತೇನೆ, ನಾವು ಒಂದು ಇಟ್ಕೊಂಡಿದ್ದನ್ನ ಕಾಂಗ್ರೆಸ್ಗೆ ಐಕ್ಯತೆಯ ಪ್ರದರ್ಶನ ಕೂಡ ಆಗಿದೆ ಅಂತ ಹೇಳಿ ನಾನು ಎಲ್ರಿಗೂ ಎಲ್ಲರೂ ಕೂಡ ನಾನು ಉತ್ಪೂರ್ತವಾಗಿ ಧನ್ಯವಾದಗಳನ್ನು ಇಟ್ಟುಕೊಂಡು ಕಲ್ಪಿಸಿ ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನು ಉದ್ದೇಶಿಸಿ ಈಗ ಮಾತನಾಡ್ತಾರೆ. ಪೂರ್ತಿ ವೇದಿಕೆ ಮೈ ಕೂಡ ಎಲ್ಲ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ.